ಸುರೇಶ್ ಫೈಟ್ ಮಾಡ್ತಿದ್ದಾರೆ, ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿ ಫೈಟ್ ಮಾಡ್ತಿದ್ದಾರೆ. ನಾನು ನಮ್ಮ ಹಕ್ಕು ನಮ್ಮ ನೀರು ಅಂತ ನಾನು ಫೈಟ್ ಮಾಡ್ತೇನೆ. ನಾನು ಸುರೇಶೇ ಪಾದಯಾತ್ರೆ ಮಾಡಿದ್ದು, ಇನ್ನೇನು ದಳದವ್ರು ಮಾಡಿದ್ರ ಬಿ ಜೆ ಪಿಯವ್ರು ಮಾಡಿದ್ರ ಅವ್ರ್ಯಾರು ಮಾಡಿದ್ರು, ನಾವೇ ಫೈಟ್ ಮಾಡ್ತಾ ಇರೋದು ಮೇಕೆದಾಟ ಆಗಬೇಕು, ಬೆಂಗಳೂರು ನೀರು ಬರಬೇಕು ಅಂತ. ಹಂಗೆ ಈ ಕೆರೆಗಳದೆಲ್ಲ ರಿವಿಜೆಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಮಾಡ್ತೀವಿ. ನೀವು ಇಲ್ಲಿ ಬಂದಿರೋರು ಮಾತ್ರ ಅಲ್ಲ, ನಿಮ್ಮೆಲ್ಲ ಕಂಪ್ಲೀಟ್ ನಿಮ್ಮ ಲೇಔಟ್ಗಳಲ್ಲಿ ಕೂತ್ಕೊಂಡು ಇದೇ ಥರ ಮೀಟಿಂಗ್ ಮಾಡಿ, ವಿ ಶುಡ್ ಗಿವ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಒಂದು ಆಪರ್ಚುನಿಟಿ, ಈ ಗೆಲ್ಲಿಸ್ಬೇಕು, ನೆಕ್ಸ್ಟು ಇಲ್ಲಿ ನಮ್ಮ ಎಮ್ ಎಲ್ ಎ ಮಾಡ್ಕೋಬೇಕು, ಆಗ ನಿಮ್ಗೆ ಒಂದು ದೊಡ್ಡ ಸೊಲ್ಯೂಷನ್ನು, ಇಲ್ಲಾಂದರೆ ನಿಮಗೆ ಸೊಲ್ಯೂಷನ್ ಇಲ್ಲ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಕೀಲ್ ಬಡಾವಣೆಯಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಡಾವಣೆಯ ನಿವಾಸಿಗಳ ಸಮಸ್ಯೆಯನ್ನು ಆಲಿಸಿದರು. ನಂತರ ಮಾತನಾಡಿದ ಅವರು, ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭರವಸೆ ನೀಡಿದರು. ಹಾಗೆಯೇ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಎಲ್ಲರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ರವರಿಗೆ ಬೆಂಬಲಿಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಇನ್ನು ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶ್, ಹಪ್ಕಾಮ್ಸ್ ಬಾಬುರೆಡ್ಡಿ, ಪ್ರಸನ್ನ ಕುಮಾರ್, ಆರ್ ಕೆ ಕೇಶವರೆಡ್ಡಿ, ಮಹೇಶ್ ಸೇರಿದಂತೆ ಹೆನ್ನಗರ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಬಡಾವಣೆಯ ನಿವಾಸಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಮಾಡ್ಬಿಟ್ಟು ನಮ್ಗೆ ನೀರು, ಯಾಕಂದ್ರೆ ನೀರಿಲ್ದೆ, ನೀರು ಗಾಳಿ ಭೂಮಿ ಇಲ್ದೆ ನಾವು ಯಾರು ಉಳಿಯೋಕಾಗಲ್ಲ. ನಮ್ಗೆ ಲೇಕ್ ಇದೆ, ಬಟ್ ಆ ಲೇಕಿದ ನೀರು ಎಲ್ಲ ಪೊಲ್ಯೂಷನ್ ಆಗ್ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಕಾವೇರಿ ನೀರು ಒಂದ್ ನಮ್ಗೆ ಸಿಕ್ಕಿದ್ರೆ ಒಂದ್ ಬೇಸಿಕ್ ನೆಸೆಸಿಟಿ ನಮ್ಗೆ ಸಿಗುತ್ತೆ ಸರ್. ನಿಮ್ಮ ಬ್ರದರ್ ಸುರೇಶ್ ಅವ್ರನ್ನ ಮೀಟ್ ಮಾಡಿದ್ದೆ ಈಗ ಒಂದು ಆಲ್ಮೋಸ್ಟ್ 3 ಅಥವಾ 5 ಮಂತ್ಸ್ ಬ್ಯಾಕ್. ನಾವು ತುಂಬಾ ಕಷ್ಟ ಪಡ್ತಿದ್ವಿ ರೋಡಲ್ಲಿ ಓಡಾಡೋದಕ್ಕೆ, ಬಟ್ ನನಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ರಿಕ್ವೆಸ್ಟ್ನ ಅವರು ಅಷ್ಟು ಬೇಗ ಕನ್ಸಿಡರ್ ಮಾಡಿ ನಿಮ್ಮ ಎಲ್ಲರ ಸಪೋರ್ಟಿಂದ, ಈವನ್ ಗ್ರಾಮ ಪಂಚಾಯತಿ ಸಪೋರ್ಟು, ಇಲ್ಲಿ ಇರ್ತಕ್ಕಂಥ ಜನಗಳ ಸಪೋರ್ಟು, ಎಲ್ಲರ ಒತ್ತು ಸೇರಿ ತುಂಬ ರಿಕ್ವೆಸ್ಟ್ ಮಾಡಿದ್ವಿ. ಯಾಕೆಂದರೆ ರೋಡ್ ಅಷ್ಟು ತುಂಬ ಹಾಳಾಗಿತ್ತು, ತುಂಬ ಮಕ್ಕಳು ಬೀಳೋದು, ಹೆಂಗಸರುಗಳಿಗೆ ತುಂಬ ತೊಂದರೆ, ಎಲ್ಲ ಥರ ಇತ್ತು. ಬಟ್ ಫೈನಲಿ ನಾವು ಈಗ ನೋಡ್ತಾ ಇದ್ದೀವಿ ನೀವು ಬಂದಿದ್ದಂಥ ರೋಡಲ್ಲೇ ಅಷ್ಟುದ್ದ ರೋಡು ಆಲ್ಮೋಸ್ಟ್ ಅಲ್ಲಿವರೆಗೂ ಹೆನ್ನಾಗರವರೆಗೂ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ಇವಾಗ ನಮ್ಗೆ ಗೊತ್ತು ಮುಂದೆ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಇಲ್ಲಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಏನು ರೋಡ್ ಇದೆ, ಕನೆಕ್ಟಿವಿಟಿ ರೋಡು, ತುಂಬ ವರ್ಕರ್ಸ್ ಲಾ ವೇಜಸ್ ಅವರಿಂದ ಹಿಡಿದು ಆಫೀಸ್ ಅವರೆಲ್ಲರೂ ಅದೇ ರೋಡಲ್ಲಿ ಕನೆಕ್ಟಿವಿಟಿ ಮಾಡ್ತಾರೆ. ಯಾಕೆಂದ್ರೆ ಇದು ಬೈಪಾಸ್ ಅನ್ನೋ ರೀತಿ ಇದೆ, ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿವರೆಗೂ ಇರ್ತಕ್ಕಂಥ ರೋಡು. ಆಲ್ರೆಡಿ ಇದಕ್ಕೆ ಅಪ್ರೂವ್ ಆಗಿದೆ ಅನ್ನೋದು ಕೇಳ್ಪಟ್ಟಿದ್ದೀನಿ, ಅದಕ್ಕೋಸ್ಕರ ತುಂಬ ಧನ್ಯವಾದಗಳು. ಇನ್ನೊಂದು, ಈಗ ನೀವು ಬಂದಿದ್ದೀರಾ ನಮ್ಮ ಲೇಔಟ್ ಒಳಗೆ, ಈ ಲೇಔಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 10-15 ವರ್ಷ ಆಗಿದೆ. ಈ 10-15 ವರ್ಷದಲ್ಲಿ ಫಸ್ಟ್ ಟೈಮ್ ಅಷ್ಟೇ ಟಾರ್ ಬಿದ್ದಿರೋದು, ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿಲ್ಲ. ಸೊ ಇದು ನಮ್ದು ಫೈನಲ್ ರೋಡ್ ಪರವಾಗಿ ಒಂದು ರಿಕ್ವೆಸ್ಟು, ನಮ್ಮ ಇಂಟರ್ನಲ್ ಜೊತೆಗೆ ಎಕ್ಸ್ಟರ್ನಲ್ ಏನೇ ಆಗಿರ್ಬೋದು ದಯವಿಟ್ಟು ಒಂದು ಸ್ವಲ್ಪ ರೋಡ್ ಮಾಡಿಸ್ಕೊಟ್ರೆ ನಮ್ಮ ಎಲ್ಲ ನಮ್ಮ ವಕೀಲನ ಕಾಸ ಕಡೆಯಿಂದ ನಾವು ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀವಿ. ಇಲ್ಲಿ ವೈಟ್ ಕೌಂಟಿ ಲೇಔಟ್ ಇಂದ ಬಂದಿದ್ದೀನಿ. ನಮಗೆ ತುಂಬಾ ಮುಖ್ಯವಾದ ಸಮಸ್ಯೆ ಬಂದಿರೋದು ಅಂತ ಅಂದ್ರೆ ಕೆರೆ ಕಲುಷಿತಗೊಂಡಿರೋದು, ಮತ್ತು ನಮ್ಮ ಲೇಔಟಿನಲ್ಲಿರುವಂತ ಎಲ್ಲಾ ಅಂತರ್ಜಲ ಸೋರ್ಸಸ್ಗಳ ಕೂಡ ಕಲುಷಿತಗೊಂಡು ನಾವು ಕುಡಿತಾ ಇರೋ ನೀರಿಂದ ನಮಗೆ ತುಂಬಾ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದುವರೆಗೂ ನಾವು ಈ ಸಮಸ್ಯೆಯನ್ನ ಬಹಳ ಸರಿ ಹೇಳಿದೀವಿ, ಪೇಪರ್ ಅಲ್ಲಿ ಬಂದಿದೆ, ಆದ್ರೂ ಇಂದಿನವರೆಗೂ ಯಾರು ಸ್ಪಂದಿಸಿಲ್ಲ. ಆದ್ರಿಂದ ನಮಗೆ ಬಹಳ ಮುಖ್ಯವಾಗಿ ಈ ಕೆರೆಯನ್ನ ಶುದ್ಧೀಕರಿಸಿ ಕೊಡಬೇಕು ಅಂತ ನನ್ನ ರಿಕ್ವೆಸ್ಟ್. ಮಾಸ್ತೇನಹಳ್ಳಿ ಕೆರೆ ಅಂತ ಅದು, ಅಲ್ಲಿಗೆ ಎಲ್ಲ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂತ ಎಲ್ಲ ಫ್ಯಾಕ್ಟ್ರಿಗಳಿಂದ ನೀರನ್ನ ಬಿಡ್ತಾ ಇದ್ದಾರೆ. ಹಾಗಾಗಿ ಕೆರೆ ಸಮಸ್ಯೆ ತುಂಬಾನೇ ಜಾಸ್ತಿ ಇದೆ.
ಹಾಗಾಗಿ ಮೊದಲಾಗಿ ಆ ಕೆರೆ ಬಗ್ಗೆ ಗಮನ ಹರಿಸಿ ಅದನ್ನ ಈ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಬಟ್ ಇದು ಸೂರ್ಯ ಸಿಟಿ ಜುರಿಸ್ಟ್ರಿಕ್ಷನ್ ಬರುತ್ತೆ ಅಂತ ಹೇಳಿದ್ರು. ಸೊ ನಾವು ಜಿಗಣಿ ಪೊಲೀಸ್ ಸ್ಟೇಷನ್ ಅವ್ರ ಸಪೋರ್ಟ್, ಯಾಕೆಂದ್ರೆ ತುಂಬಾ ಡೇಂಜರಸ್ ಆಗಿದೆ ಸರ್. ಮತ್ತೆ ಅದೊಂದೇ, ಅದ್ರ ಜೊತೆಗೆ ಇನ್ನೊಂದು, ಸ್ಟ್ರೀಟ್ ಲೈಟ್ಸ್ ನೀವು ಹಾಕ್ಸ್ಕೊಡ್ತೀರಾ, ಬಟ್ ಎರಡೇ ದಿನ ಸರ್ ಫುಲ್ಲು ಎಲ್ಲ ಸ್ಟ್ರೀಟ್ ಲೈಟ್ಸ್ ಕಲ್ಲು ಹೊಡೆದು ಮತ್ತೆ ಪೋಲ್ನೇ ಕಿತ್ತು ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ ಬಿಕಾಸ್ ಆಫ್ ಸಚ್ ಆಕ್ಟಿವಿಟೀಸ್. ಆ ಸ್ಟ್ರೆಚ್ಚಲ್ಲಿ ಶ್ರೀರಾಮ್ಪುರದಿಂದ ಯಲ್ಲಮ್ಮ ಟೆಂಪಲ್ವರೆಗೂ ತುಂಬ ಡೇಂಜರಸ್ ಸ್ಟ್ರೆಚ್. ಕಾರಲ್ಲಿದ್ದರೆ ಸ್ವಲ್ಪ ಸೇಫ್ಟಿ, ಟೂ ವೀಲರ್ ಆಲ್ಸೋ ಇಸ್ ನಾಟ್ ಸೇಫ್. ಕಾಂಪೌಂಡ್ ಫುಲ್ ನಮ್ದು ಗ್ರೀನರಿ ಹೊಟ್ಟೆ ಹೋಯ್ತು. And half year back we have taken this initiative, but still we are very far from that. Come to your doorstep, you can request him whatever you want. Like transformers idella adu servicing thumba athra bandide heng andre ee clamping madirtaralla olagade high tension wire monne like 4 din aitu adanna agudu amele ella ready maadi tirga matte reclamping maadsidara but adu ondu wire moisture agi short agirode ಏನೇನು ಆಗ್ಬೋದು ಗೊತ್ತಿಲ್ಲ. ಅದು ಎನಿ ಟೈಮ್ ಡೌನ್ ಟೈಮ್ ಆಗುತ್ತೆ, ಇಲ್ಲ ಇವಾಗ ಬೇರೆ ಇದಕ್ಕೆ ಮುಂಚೆ ಕೋವಿಡ್, ಈಗ ಟೆಂಪರೇಚರ್ ಇಶ್ಯೂಸ್, ಅದರಿಂದ ವರ್ಕ್ ಫ್ರಮ್ ಹೋಮ್ ಅನ್ನೋದು ಜಾಸ್ತಿ ಆಗೋಗಿರುತ್ತೆ. ಲೇಔಟ್ ಹೆಸರು ಸೆಲೆಬ್ರಿಟಿ ಗ್ರ್ಯಾಂಡ್ಯೂರ್. ವಿ ಆರ್ ಹ್ಯಾನರ್ ಟು ಹ್ಯಾವ್ ಯು ಸರ್. ಆ್ಯಕ್ಚುಲಿ ಇನ್ ಅವರ್ ಲೇಔಟ್ ವಿ ಹ್ಯಾವ್ ಟೂ ಬೋರ್ವೆಲ್. ಇನ್ ದ ಲಾಸ್ಟ್ ಒನ್ ವೀಕ್ ಬೋತ್ ಬೋರ್ವೆಲ್ಸ್ ಹ್ಯಾಸ್ ಇದೆ ಸರ್. ಅದು ಬಿಟ್ಟು ಒಂದು ಕಾಮನ್ ರಿಕ್ವೆಸ್ಟ್ ಸರ್, ಲೈಕ್ ಮೇಡಮ್ ಸೆಡ್ ವಿ ಹ್ಯಾವ್ ಸೆಕ್ಯೂರಿಟಿ ಇಶ್ಯೂಸ್ ಸರ್. ಸೊ ವಿ ನೀಡ್ ಒನ್ ಪೊಲೀಸ್ ಔಟ್ ಪೋಸ್ಟ್ ಇಯರ್ ಸೊ ದಟ್ ಗಾರ್ಬೇಜ್ ಡಂಪಿಂಗ್, ಟ್ರಕ್ ಇಲ್ಲಿಗಲ್ ಪಾರ್ಕಿಂಗ್ ಅಂಡ್ ದಿಸ್ ಕೈಂಡ್ ಆಫ್ ಸ್ಮಾಲ್ ಥೆಫ್ಟ್ ಇಶ್ಯೂಸ್ ಬರ್ತಾರೆ. ಯಾವ ವೆಹಿಕಲ್ ಡಂಪ್ ಮಾಡ್ತೀವಿ ಅಂತ ಪಂಚಾಯತಿಗೆ ಕ್ಯಾಮ್ರಾ ಹಾಕಿದ್ರೆ ಬೆಂಗಳೂರು ಸಿಟಿಲಿ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ, ಬೆಂಗಳೂರಿಗೆ ಅದನ್ನು ಮಾಡಿ ಫೈಲ್ಗಳು ಮಾಡಿದ್ರೆ ಅದಕ್ಕೆ ನೋಡೋಣ. ಐ ಜಸ್ಟ್ ಟ್ರೈ ಟು ಬ್ರಿಂಗ್ ಸಮ್ ಲಾ. ಥ್ಯಾಂಕ್ ಯು ಸರ್. ಐ ನೋ ದಿಸ್ ಪ್ರಾಬ್ಲಮ್. ಎಲ್ಲ ಮೇನ್ ರೋಡ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ, ಸೈಡ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಅದು ಬಿಟ್ಟು ಲೇಕ್ ಒಳಗಡೆ ಹಾಕ್ತಾರೆ ಸರ್, ಅದು ಇನ್ನೂ ತುಂಬ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಒಟ್ಟಿ ಸರ್ಕಲ್ ಐ ಥಿಂಕ್ ಸೇಮ್ ಥಿಂಗ್ ವಕೀಲ್ದೆ ಇನ್ನೊಂದು ಲೇಔಟು. ಅದರಲ್ಲಿ ಏನಾಗಿದೆ ಅಂದರೆ ನಮಗೆ ರೋಡ್ ಅಪ್ರೋಚ್ ರೋಡ್ ಈಸ್ ವೆರಿ ಬ್ಯಾಡ್. ರಾತ್ರಿ 8:30 ಮೇಲೆ ಯಾರು ಲೇಡೀಸ್ ಓಡಾಡೋಕ್ಕೆ ಆಗಲ್ಲ. ಇಟ್ ಈಸ್ ವೆರಿ ಡೇಂಜರಸ್ ಅಂಡ್ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಅಂಡ್ ನಾನು 8 ಓಡಲ್ಲ 8:30 ಮೇಲೆ ಅಲ್ಲಿ ಓಡಾಡೋದೇ ಬೇಡ ಅಂದ್ಬಿಡ್ತಾರೆ. ಅಷ್ಟು ಡೇಂಜರಸ್ ಸಿಚುವೇಶನ್ ಇದೆ. ರೋಡ್ ಸಿಚುವೇಶನು ತುಂಬ ವರಸ್ಟ್ ಆಗಿದೆ ಅಂಡ್ ಒಳಗಡೆ ಹೋಗೋಕ್ಕಾಗಲ್ಲ. ನಮ್ಮ ಲೇಔಟಲ್ಲೂ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇದೆ. ಅದಕ್ಕೆ ಅಲ್ಲಲ್ಲ ಓಕೆ. ಹೂ ಡಸಂಟ್ ಹ್ಯಾವ್ ವೋಟ್ ಯುವರ್ ವಿಲ್ ಯು ಲಿಫ್ಟ್ ಯುವರ್ ಹ್ಯಾಂಡ್ ಪ್ಲೀಸ್. ಡಸಂಟ್ ಹ್ಯಾವ್ ವೋಟ್ you are not registered sir. Where you have your roots? I have mine in Tamil Nadu sir. You have to shift your vote here. Okay. Last 2 years we are making voting everything, but this year they removed the name from the list. Why did they have done it with another Gram Panchayat? They have done it. So why they are doing like this? ಅವ್ರದ್ದು ಏನು ಅಂತ ಹೇಳ್ತೀನಿ ಸರ್. ಫಸ್ಟು ವೋಟಿಂಗು ಉತ್ತರಳಿಲಿದ್ರು, ಅಲ್ಲಿತ್ತು, ಅಲ್ಲಿಂದ ಹೆಣ್ಣಾಗ್ರಕ್ಕೆ ಶಿಫ್ಟ್ ಮಾಡಿಕೊಟ್ರು ಆಯಿತು. ಒಂದು ಟರ್ಮಲ್ಲಿ ಇಲ್ಲಿ ವೋಟ್ ಮಾಡಿದರು, ಮತ್ತಿರ್ಗಾನು ಆಟೋಮೆಟಿಕ್ಕಾಗಿ ಅಲ್ಲೇ ಹೊರಟೋಗಿದೆ ಉತ್ತರಳಿಗೆ. ಬಟ್ ಇವಾಗ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಈ ವರ್ಷ ಅದಾಗಿದೆ. ಈಗ ಹೀಗೇನೆ ಐ ಆಮ್ ಟೆಲಿಂಗ್ ಯು ನೌ ಓನ್ಲಿ ಯು ಚೆಕ್ ಯುವರ್ ವೋಟ್ ಇನ್ ಆನ್ಲೈನ್. ನಮ್ಮ ಇವರು ಕೂಡ ಈಗ ವೋಟರ್ ಸ್ಲಿಪ್ ಕೊಡ್ತಾ ಇದ್ರಲ್ಲ, ಇವ್ರಿಗೆಲ್ಲ ಕೊಡ್ತಾ ಇದ್ದೀರಿ. ನೌಲ್ಲಿ ಯು ಚೆಕ್ ಇಟ್ ಅಪ್ ಟುಮಾರೋ ಆಫ್ಟರ್ ವೆನ್ ಯು ಗೋ ಟು ದಿ ಪೋಲಿಂಗ್ ಬೂತ್ ಇಲ್ಲ ಪ್ರಾಬ್ಲಮ್. ನೌಲ್ಲಿ ಯು ಚೆಕ್ ವೇರ್ ಅವರ್ ಯು ವೋಟ್ ಇಸ್ ದೇ. ಓಕೆ, ನೆಕ್ಸ್ಟ್. ಭಾಳ ಶಾರ್ಟ್ ನೋಟಿಸಲ್ಲಿ ನಾನು ಬಂದಿದ್ದೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ರೆಪ್ರೆಸೆಂಟೇಟಿವ್ ಬಂದಿದ್ದೀರಿ, ನನಗೆ ಭಾಳ ಸಂತೋಷ. ನನಗೆ ಅರ್ಥ ಆಗ್ತದೆ ನಾನು ಸುಮಾರು ಯಾಕೆ ಬಂದೆ ಅಂದರೆ ಇಡೀ ಕ್ಷೇತ್ರದಲ್ಲಿ ನಾವು ರಾಜ್ಯದಲ್ಲಿ ಗೆದ್ಕೊಂಡು ಬಂದಿದ್ದೀವಿ. 136 ಸೀಟ್ ಗೆದ್ದಿದ್ದೀವಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದ್ದೀವಿ. ಡಿ ಕೆ ಸುರೇಶ್ ಕೂಡ ಭಾಳ ಕಾನ್ಸಂಟ್ರೇಟ್ ಮಾಡಿ ಈ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ವಿ ಆರ್ ಲೂಸಿಂಗ್ ದಿಸ್. ಒಂದು ಹೇಳ್ತಾರೆ ಎಲ್ಲ ಹೊರಗಡೆಯಿಂದ ಬಂದವರು ಬಿ ಜೆ ಪಿಗೆ ವೋಟ್ ಹಾಕ್ತಾ ಇದ್ದಾರೆ ಜಾಸ್ತಿ.
ಅದಕ್ಕೆ ಅಂತ ಒಂದು ಸೊಲ್ಯೂಷನ್ನು. ಇನ್ನೊಂದು ಸೊಲ್ಯೂಷನ್ನು ನಮಗೆ, ನಿಮಗೆ ಆ ಓಟಿನ ಬೆಲೆ ಕೆಲವರಿಗೆ ಗೊತ್ತಿಲ್ಲ. ಎರಡನೇದು, ಇವತ್ತು ನಾನೇ ನಿಂತಿದ್ದೀನಿ, ನಾನೇ ಅಂದರೆ ನನ್ನ ಬ್ರದರೇ ನಿಂತಿದ್ದಾನೆ. ನಿಮಗೆ ಸೊಲ್ಯೂಷನ್ ಯಾರ ಹತ್ರ ಇದೆ? ಬಿ ಜೆ ಅವರು ಪಿ ಅವ್ರ ಹತ್ರ ಇದ್ದರೆ ಬಿ ಜೆ ಪಿ ಅವ್ರ ಹತ್ರ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಸೊಲ್ಯೂಷನ್ ಇದ್ದರೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ವೆರಿ ಸಿಂಪಲ್. ಇಫ್ ಯು ವಾಂಟ್ ಮೀ ಟು ಹೆಲ್ಪ್ ಯು, ಯು ಶುಡ್ ಹೆಲ್ಪ್ ಅಸ್. ನಾನು ಥ್ರೆಟ್ ಮಾಡ್ತಾರೆ ನಿಮಗೆ, ನಾನು ರಿಕ್ವೆಸ್ಟ್ ಮಾಡೋಕ್ಕೆ ಗೌರ್ಮೆಂಟೇ ಇಲ್ಲಿಗೆ ಬಂದಿದೆ. ಗೌರ್ಮೆಂಟ್, ನಾನೇ ಡಿ ಕೆ ಎಸ್ ಒಬ್ಬ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಬೆಂಗಳೂರು ಮಿನಿಸ್ಟ್ರು, ನಾನೇ ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನಾನೇ ಈ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲ ಪ್ರಾಬ್ಲಮ್ಸ್ ಅಟೆಂಡ್ ಮಾಡೋದು. ಎಮ್ ಎಲ್ ಎ ಬಂದು ಮಾತ್ರ ಇಷ್ಟೆಲ್ಲ ಎಮ್ ಎಲ್ ಎ ಮಾಡೋಂಥ ಕೆಲಸ ಇದೆಲ್ಲ. ಆದರೆ ನಾನು ಒಂದು ಅಶ್ಯೂರ್ ಮಾಡ್ತಾಯಿದ್ದೀನಿ, ನೀವೇನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಎಲ್ಲ ನಮ್ಮ ಆಫೀಸರ್ಸ್ ಹತ್ರ ಕುಳಿಸಿ ಕರೆಸಿ ಅವ್ರ ಕೈ ಕೊಟ್ಟು ಅವರೇ ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡಬೇಕು. ನಮ್ಮ ಲೋಕಲ್ ಲೀಡರ್ಸು ಬಂದು ಭೇಟಿ ಮಾಡಬೇಕು. ಒಂದೇ ದಿನ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗೋದು. ಈಗ ನಾನು ಪಕ್ಕದ ಲೇಔಟ್ಗೆ ಹೋಗಿದ್ದೆ, ಅಲ್ಲಿ ಭಾಳ ಖುಷಿ ಪಡ್ತಾಯಿದ್ರು. ಸುರೇಶ್ ಅವ್ರನ್ನ ಭೇಟಿ ಮಾಡಿದಂತೆ, 16-17 ಕೋಟಿ ರೂಪಾಯಿ ರೋಡು, ನಿಮ್ದು ಏನೋ ಒಂದು ರೋಡ್ ಇದೆಯಲ್ಲ, ಈ ರೋಡನ್ನು ಮಾಡಿಸ್ಕೊಟ್ರು ಅಂತ ಅವ್ರು ಹೇಳ್ತಾಯಿದ್ರು. ಈಗ ನೀರಿನ ವಿಚಾರ ಹೇಳ್ತಾಯಿದ್ದೀನಿ. ನಾನು ಇದೇ ಪವರ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗದಲ್ಲೆಲ್ಲ ಎಷ್ಟೋ ಸ್ಟೇಷನ್ಗಳನ್ನ, ಹೊಸದಾಗಿ ಸ್ಟೇಷನ್ಗಳನ್ನ ಮಾಡಿಸಿದ್ದೆ. ಇನ್ನು ಮಿಕ್ಕಿದ್ದು ನೀವೇನೇನು ಕೊಟ್ಟಿದ್ದೀರಿ, ಇಂಡಿವಿಜುವಲ್ ಅಪ್ಲಿಕೇಶನ್ ರೆಡಿ ಮಾಡಿ. ನೆಕ್ಸ್ಟ್ ಇದನ್ನು ಕಳ್ಕೊಡ್ತೀನಿ. ಈಗ ಪವರ್ಗೆ ಪವರ್ ಸಪ್ರೇಟ್ ಮಾಡಿ, ರೋಡ್ಗೆ ರೋಡ್ ಮಾಡಿ, ಲೇಕ್ಗೆ ಲೇಕ್ ಮಾಡಿ, ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕುಡಿಯೋ ನೀರಿಗೆ ಬೇರೆ ಮಾಡಿ. ಆಗೇನಾಗ್ತದೆ, ಆ ರೆಪ್ರೆಸೆಂಟೇಷನ್ನು ನಂದು ಲೆಟ್ರ್ ಹಾಕಿ ನಾನು ಕರೆದು ಆಫೀಸರ್ಸ್ ಕೊಟ್ಟರು ಹೋಗ್ತೇನೆ. ಒಂದೇ ರೆಪ್ರೆಸೆಂಟೇಷನ್ ಯಾವುದು ಪ್ರಯಾರಿಟಿ ಅಂತ ನೋಡ್ಬಿಟ್ಟು ಕೊನೆಗೆ ಬಿಟ್ಬಿಡ್ತಾರೆ. ಸಿ ಭೇಟಿ ಮಾಡಿ. ನೆಕ್ಸ್ಟು ನಮ್ಮ ಎಂ ಪಿ ಅವ್ರ ಆಫೀಸ್ ಇದೆ, ಅವ್ರಿಗೆ ಭೇಟಿ ಮಾಡಿ, ತಂದು ಒಂದು ರೆಪ್ರೆಸೆಂಟೇಷನ್ ಎಂ ಪಿ ಕೊಡಿ, ಅವ್ರ ಮನೆಗೆ ಕೊಡಿ. ಅಲ್ಲ, ಜನಸ್ಪಂದ ಕೊಟ್ಟಿದ್ರು, ಇನ್ನೊಂದು ಕೊಡಿ. ದೇವ್ರ ಕೂತಂಕೋದು, ಜನಸ್ಪಂದ ಕೊಟ್ಟಿದ್ವಿ, ಈಗ ಸಪ್ರೇಟಾಗಿ ಕೊಡಿ. ವಿ ವಿಲ್ ಲುಕ್ ಅಂಡ್ ಡು ಇಟ್, ಲೆಕ್ಕ ಮಾಡಿ ಅದನ್ನೆಲ್ಲ ಮಾಡ್ತೀವಿ. ಈಗ ನಮ್ಮ ಬಾಬು ನೀವು ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ, ನನಗೆ ಕೊಡಿ, ನೀವು ನನಗೆ ಕೊಡಿ, ನನ್ನದೇ ಕಾಗದ ಹಾಕಿರ್ತೀನಿ, ಡೆಪ್ಯೂಟಿ ಸಿ ಎಮ್ದೇ ಕಾಗದ ಹಾಕಿರ್ತೀನಿ, ಫಾಲೋ ಅಪ್ ಆ್ಯಕ್ಷನ್ ಮಾಡಿಸ್ತೀನಿ. ಎಷ್ಟು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋಕ್ಕಾಗ್ತದೆ ಅದು ಮಾಡ್ತೀನಿ. ಈಗ 30 ವರ್ಷದಿಂದ, ಈಗ ನೆಕ್ಸ್ಟ್ ಟೈಮು ಒಂದು ಡಿ ಕೆ ಸುರೇಶ್ಗೆ ಈ ಭಾಗದಲ್ಲಿ ನಿಮ್ಮ ಬೂತ್ ಎಲ್ಲಿದೆ ಅಂತ ಗೊತ್ತಿದೆ ನಮಗೆ. ನಿಮ್ಮ ಬೂತಲ್ಲಿ ನಮ್ಗೆ ಓಟ್ ಹಾಕಿರೋದು ಆ ಬೂತಲ್ಲಿ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಯು ವಿಲ್ ಹ್ಯಾವ್ ಮೋರ್ ರೈಟ್. ಈಗ ನಾವು ಹೆಂಗೆ ಸುರೇಶು ಫೈಟ್ ಮಾಡ್ತಿದ್ದಾರೆ, ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿ ಫೈಟ್ ಮಾಡ್ತಿದ್ದಾರೆ. ನಾನು ನಮ್ಮ ಹಕ್ಕು ನಮ್ಮ ನೀರು ಅಂತ ನಾನು ಫೈಟ್ ಮಾಡ್ತೇನೆ. ನಾನು ಸುರೇಶೇ ಪಾದಯಾತ್ರೆ ಮಾಡಿದ್ದು. ಇನ್ನು ದೆಳೆದವ್ರು ಮಾಡಿದ್ರ, ಬಿ ಜೆ ಪಿಯವ್ರು ಮಾಡಿದ್ರ, ಅವ್ರ್ಯಾರು ಮಾಡಿದ್ರು, ನಾವೇ ಫೈಟ್ ಮಾಡ್ತಾ ಇರೋದು. ಮೇಕೆದಾಟ ಆಗಬೇಕು, ಬೆಂಗಳೂರು ನೀರು ಬರಬೇಕು ಅಂತ. ಹಂಗೆ ಈ ಕೆರೆಗಳದೆಲ್ಲ ರಿವಿಜಿಟ್ ಮಾಡಬೇಕು ಅಂತೇಳಿ ನಾವೆಲ್ಲ ಮಾಡ್ತೀವಿ. ನೀವು ಇಲ್ಲಿ ಬಂದಿರೋರು ಮಾತ್ರ ಅಲ್ಲ, ನಿಮ್ಮೆಲ್ಲ ಕಂಪ್ಲೀಟ್ ನಿಮ್ಮ ಲೇಔಟ್ಗಳಲ್ಲಿ ಕೂತ್ಕೊಂಡು ಇದೇ ಥರ ಮೀಟಿಂಗ್ ಮಾಡಿ, ವಿ ಶುಡ್ ಗಿವ್ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಒಂದು ಆಪರ್ಚುನಿಟಿ, ಈ ಗೆಲ್ಲಿಸ್ಬೇಕು, ನೆಕ್ಸ್ಟು ಇಲ್ಲಿ ನಮ್ಮ ಎಮ್ ಎಲ್ ಎ ಮಾಡ್ಕೋಬೇಕು, ಆಗ ನಿಮ್ಗೊಂದು ದೊಡ್ಡ ಸೊಲ್ಯೂಷನ್ನು. ಇಲ್ಲ ಅಂದರೆ ನಿಮಗೆ ಸೊಲ್ಯೂಷನ್ ಇಲ್ಲ. ಸುಮ್ಮನೆ ಬರಬೇಕು ಹೇಳ್ತೀರಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿವರೆಗೂ ಅವ್ರು ಬಂದಿದ್ದೀನಿ. ಬಿ ಜೆ ಪಿಯವ್ರು ನಾನು ಕೇಳಿದೆ ನಿಮಗೆ ಯಾಕೆ ಬರಲಿಲ್ಲ ಅಂತ, ನೀವು ಮಕ್ಕನೇ ನೋಡಿಲ್ಲ ಅಂತ. ಸುಮ್ಮನೆ ಮೋದಿ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತೀರಿ. ಈಗ ಮೋದಿ ಬಂದು ನೀರು ಕೊಡ್ಸ್ತಾರೆ ನಿಮಗೆ? ಏನಿಲ್ಲ, ಮೋದಿ ಬಂದು ನೀರು ಕೊಡ್ಸೋಕ್ಕಾಗಲ್ಲ, ಏನು ಕೊಡ್ಸೋಕ್ಕಾಗಲ್ಲ. ಈಗ ನೋಡಿ, ನಾವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಐ ಸೈನ್ಡ್ ಎ ಚೆಕ್ ಕಾರ್ಡು, ಕೆಲವರಿಗೆಲ್ಲ ಹಂಚಿರ್ಬೇಕು ಕಾರ್ಡು. ಡಿಡ್ ವಿ ನಾಟ್ ಇಂಪ್ಲಿಮೆಂಟೆಡ್ ಫ್ರೀ ಬಸ್ ಹೆಣ್ಮಕ್ಳಿಗೆ? ವಿ ಹ್ಯಾವ್ ಮೇಡ್ ಫ್ರೀ ಬಸ್ ಟು ಎವ್ರಿ ವುಮನ್ ಫಾರ್ ಆಲ್ ಯುವರ್ ಯು ಮೇ ನಾಟ್ ಗೆಟ್ 2,000 ರುಪೀಸ್. ಆಲ್ ವುಮನ್ ಆಫ್ ದಿ ಸ್ಟೇಟ್ ಆರ್ ಗೆಟಿಂಗ್ 2,000. 1,20,000. 1,50,000 ಫ್ರೀ ಪವರ್, 200 ಯೂನಿಟ್. ಐ ಥಿಂಕ್ ಸಮ್ ಆಫ್ ಯು ಆಲ್ಸೋ ಮೇಟ್ ಆಫ್ ಗೆಟ್ ಫ್ರೀ ಪವರ್. ಅಟ್ಲೀಸ್ಟ್ ಯು ಡಸನ್ ಗೆಟ್, ಯುವರ್ ಲೇಬರ್ಸ್ ಆರ್ ಗೆಟಿಂಗ್. ಸೊ ಆ ರೀತಿ ಬಡವ್ರಿಗೆ ರೈಸ್ ಕೊಡ್ತಾ ಇದ್ದೀವಿ, 10 ಕಿಲೋ ರೈಸ್ ಯೂಸ್ ಕೊಡ್ತಾ ಇದ್ದೀವಿ. ನೌ ವಿ ಹ್ಯಾವ್ ಅನೌನ್ಸ್ಡ್ ಫಾರ್ ವುಮೆನ್ 1,00,000 rupees ಪರ್ ಇಯರ್. 25 lakh ಇನ್ಸೂರೆನ್ಸ್ ವಿ ಹ್ಯಾವ್ ಅನೌನ್ಸ್ಡ್ ಫ್ರಮ್ ದಿ ಸೆಂಟ್ರಲ್ ಪಾರ್ಟಿ, ACC ಇನ್ ಅವರ್ ಮ್ಯಾನಿಫೆಸ್ಟೊ. ಹೆಲ್ತ್ ಇನ್ಸೂರೆನ್ಸ್. ಯು ಡೋಂಟ್ ಲೂಸ್ ದಿಸ್ ಆಪರ್ಚುನಿಟಿ. ಈ ಅವಕಾಶನ ನೀವು ಕಳ್ಕೊಳಕ್ಕೆ ಹೋಗಬೇಡಿ. ನಾವು ಏನು ಮಾತಾಡಿದ್ವಿ ಆ ಮಾತು ಪ್ರಕಾರ ನಡೀತೀವಿ. ಈಗ ನೀವು ಕನಕಪುರ, ಇವರು ಯಾರು ಹೇಳ್ತಾಯಿದ್ರು ಕನಕಪುರ ಮಾಡ್ದಂಗೆ ಮಾಡಿ ಅಂತ.
ಕನಕಪುರ 123,000 ಓಟಲ್ಲಿ ನಾನು ಗೆಲ್ಲಿಸಿದ್ರು. ಅವ್ರೇನು ದಡ್ರ, 8 ಲೀಡ್, 8 ಬಾರಿ ನನ್ನನ್ನು ಗೆಲ್ಲಿಸಿದ್ದಾರೆ. ಸೊ ನಾನು ಹೋಗಿ ಎಲೆಕ್ಷನ್ಗೆ ಹೋಗಲಿಲ್ಲ, ಅದು ಇಡೀ ಸ್ಟೇಟ್ ವಾಸ್ ಟೂರಿಂಗ್ ದಿ ಸ್ಟೇಟ್ ಗೆಲ್ಲಿಸಿದ್ರು. ಅಲ್ಲೆಲ್ಲ ಕೆಲಸ ಮಾಡಿದ್ದೆಲ್ಲ ನಿಮ್ಮ ಎಂ ಪಿ ಸುರೇಶ್, ನಾನೆಲ್ಲ ಕೆಲಸ ಮಾಡಿದ್ದು. ಸಚ್ ಎ ವರ್ಕರ್, ಹಾರ್ಡ್ ವರ್ಕರ್ ಯು ಡಿ ಕೆ ಸುರೇಶ್ ಇಸ್ ದೇರ್. ಸೊ ನೀವು, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ನೌ ಯು ಹ್ಯಾವ್ ಗಾಟ್ ಎ ಕಾವೇರಿ ವಾಟರ್, ಸುರೇಶ್ ಓನ್ಲಿ ಗಾಟ್ ಇಟ್. ನೌ ಐ ಆಮ್ ದಿ ಕಾವೇರಿ ಮಿನಿಸ್ಟರ್, ಐ ಆಮ್ ದಿ ಬೆಂಗಳೂರು ಮಿನಿಸ್ಟರ್, ಐ ಆಮ್ ದಿ ಇರಿಗೇಷನ್ ಮಿನಿಸ್ಟರ್, ಎವ್ರಿಥಿಂಗ್. ಸೊ ಅದಕ್ಕೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯು ಪ್ಲೀಸ್ ಆಲ್ ಜಾಯಿನ್ ಟುಗೆದರ್, ಯು ಶುಡ್ ಡಿಸ್ಕಸ್ ಅಮಂಗ್ ಯುವರ್ ಸೆಲ್ಫ್ ಇನ್ ಯುವರ್ ಬೂತ್, ಯು ಶುಡ್ ಗೆಟ್ ಹೈಯೆಸ್ಟ್ ನಂಬರ್ ಬೂತ್, ದೆನ್ ಯು ವಿಲ್ ಹ್ಯಾವ್ ಎ ಮೋರ್ ರೈಟ್ ಆನ್ ಮೀ ಟು ಕ್ವಶನ್ ಡಿ ಕೆ ಸುರೇಶ್, ಕ್ವಶನ್ ಡಿ ಕೆ ಶಿವಕುಮಾರ್. ಐ ಹ್ಯಾವ್ ಕಮ್ ಟು ಯುವರ್ ಡೋರ್ ಸ್ಟೆಪ್. ಯು ಥಿಂಕ್ ದಟ್ ಅಗೇನ್ ಆಫ್ಟರ್ ದಿ ಎಲೆಕ್ಷನ್ ಯು ಶುಡ್ ಇನ್ವೈಟ್ ಮೀ ಇಯರ್ ಓನ್ಲಿ, ಬ್ರಿಂಗ್ ಆಲ್ ದಿ ವೋಟರ್ಸ್, ಯು ಶುಡ್ ಫೆಸಿಲೇಟ್, ಐ ವಿಲ್ ಫೆಸಿಲೇಟ್ ಟು ಯು, ಯು ಡೋಂಟ್ ಫೆಸಿಲೇಟ್ ಟು ಮೀ. ಐ ವಿಲ್ ಬ್ರಿಂಗ್ ದಿ ಎಂಟೈರ್ ಅಫಿಷಿಯಲ್ಸ್ ಇಯರ್ ಓನ್ಲಿ, ವೇರ್ ಇನ್ ದಿಸ್ ಗ್ರೌಂಡ್ ಓನ್ಲಿ. ಐ ವಿಲ್ ಬ್ರಿಂಗ್ ಆಲ್ ಬಿ ಡಬ್ಲ್ಯೂ ಎಸ್ ಪಿ, ಪಂಚಾಯತ್ ಫೆಲೋಸ್, ಪವರ್ ಫೆಲೋ, ಲೇಕ್ ಫೆಲೋ, ಎವ್ರಿ ಆಫೀಸರ್ ಐ ವಿಲ್ ಬ್ರಿಂಗ್ ಇಟ್ ಇಯರ್ ಓನ್ಲಿ. ಐ ವಿಲ್ ಸಿ ದಟ್ ಇನ್ ಯುವರ್ ಡೋರ್ ಸ್ಟೆಪ್ ಯುವರ್ ವರ್ಕ್ ವಿಲ್ ಬಿ ಡನ್. ದಟ್ ಈಸ್ ಮೈ ಕಮಿಟ್ಮೆಂಟ್ ಟು ಯು. ನೌ ಐ ಕುಡ್ ಹ್ಯಾವ್ ಬ್ರಾಟ್ ಇಟ್ ಬಿಫೋರ್ ದಿ ಎಲೆಕ್ಷನ್ ಇನ್ ಸಮ್ ಪ್ಲೇಸಸ್, ಐ ಹ್ಯಾಡ್ ಗಾನ್ ದೇರ್, ಐ ಹ್ಯಾವ್ ಡನ್ ಇಟ್. ಐ ಹ್ಯಾವ್ ವಿಸಿಟೆಡ್ ಆಲ್ಮೋಸ್ಟ್ ಆಲ್ ದಿ ಕಾನ್ಸ್ಟಿಟ್ಯೂಸಿಸ್ ಇನ್ ಬೆಂಗಳೂರು ಸಿಟಿ, ಆಲ್ಮೋಸ್ಟ್ 75% ಆಫ್ ದಿ ಕಾನ್ಸ್ಟಿಟ್ಯೂಸಿಸ್ ಐ ಹ್ಯಾವ್ ವಿಸಿಟೆಡ್, ಟೇಕನ್ ದ ರೆಪ್ರೆಸೆಂಟೇಟಿವ್, ಲುಕ್ಡ್ ಎಟ್ ದೆಮ್. ಸ್ಟಿಲ್ ವಿ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಯು ಶುಡ್ ಬಿ ವೆರಿ ಫಾರ್ಚುನೇಟ್, ಯು ಆರ್ ಲಾಟ್ ಆಫ್ ಯು ಹ್ಯಾವ್ ಕಮ್ ಟು ಬ್ಯಾಂಗ್ಳೂರ್. ಇಟ್ ಈಸ್ ಎ ಲವ್ಲಿ ಸಿಟಿ. ಓಕೆ, ಇಟ್ ವಾಸ್ ಎ ಬಾರ್ಡರ್ ಆಫ್ ಬ್ಯಾಂಗ್ಳೂರ್, ಇಟ್ ಈಸ್ ಎ ಗ್ರೋಯಿಂಗ್, ಇಟ್ ಈಸ್ ನಾಟ್ ಪ್ಯೂರ್ಲಿ ಅರ್ಬನ್, ಸ್ಟಿಲ್ ಇಟ್ ಈಸ್ ಇನ್ ಪಂಚಾಯತ್. ಸಮ್ಡೇ ವಿಲ್ ಆಲ್ಸೋ ಇನ್ ಬೈ ಮೀನ್ ಕಾರ್ಪೊರೇಷನ್ ಲೆವೆಲ್, ವಿ ಕಾಂಟ್ ಅವಾಯ್ಡ್ ಇಟ್, ದಿ ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್ ಲೈಕ್ ದಟ್. ಅದರಿಂದ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಒಂದು ಕಡೆ ನೋಡಿದ್ರೆ ಕೆಲವರು ಪಂಚಾಯತಿಗೆ ಬಿಟ್ಬಿಟ್ಟು ಕಾರ್ಪೊರೇಷನ್ ಬೇಡ ಅಂತ, ಯಾಕೆಂದರೆ ಪಂಚಾಯತ್ ಕಾರ್ಪೊರೇಷನ್ಗೆ ಗೊತ್ತಷ್ಟು ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅಂತ, ಬಟ್ ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ. ಬಟ್ ಸ್ಟಿಲ್ ನಮ್ಮ ಪಂಚಾಯತಿಗಳಲ್ಲೂ ಕೂಡ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆಯದಾಗಲಿ. ಆರ್ ಯು ರೆಡಿ ಟು ಆಲ್ ಹೆಲ್ಪ್ ಮೀ? ಎಲ್ಲರೂ ನಮ್ಮ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀರಾ? ಎಲ್ಲರಿಗೂ ಮಾತಾಡ್ತೀರಾ? ಕೈ ಎತ್ತಿ ನೋಡೋಣ. ಇನ್ನೂ ಇನ್ನ 20% ಎತ್ತೇ ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ವಿತ್ ಕಾನ್ಫಿಡೆನ್ಸ್ ನಾನು ಹೋಗ್ಬೋದಾ? ಓಕೆ. ನೀವು ಮೀಟಿಂಗ್ ಯಾವತ್ತು ಇಟ್ಕೋತೀರಾ? ಎಲೆಕ್ಷನ್ ಮುಂಚಿತವಾಗಿ ನೀವು ಒಂದು ಮೀಟಿಂಗ್ ಇಟ್ಕೋಬೇಕು, ನೀವು ನೀವೇ ಮೀಟಿಂಗ್ ಹಾಕಬೇಕು. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ನಂಬರ್ ಕೊಡಿ, ಆ ಮೀಟಿಂಗ್ ಮಾಡ್ತಿರೋದು ವಾಟ್ಸಪ್ ಗ್ರೂಪ್ಗೆ ಹಾಕ್ಬಿಡಿ. ಇಲ್ಲಾಂದ್ರೆ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅಂತ ತೆಗೀರಿ, ಡಿ ಕೆ ಸುರೇಶ್ ಅಂತ ತೆಗೀರಿ, ಗ್ರೂಪ್ ಮಾಡಿ ಹಾಕಿ, ನಿಮ್ಮ ಮೀಟಿಂಗ್ ಮಾಡ್ತಿರೋದು ಹಾಕ್ಬಿಟ್ಟು ಒಂದು, ಸೊ ದಟ್ ನಮಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅನ್ನೋದು ಒಂದು ಗ್ಯಾರಂಟಿ ಆಯ್ತದೆ. ಆಮೇಲೆ ನೀವು ಓಟ್ ಡಬ್ಬ ತೆಗೆದ ತಕ್ಷಣ ನಿಮ್ಮ ಡಬ್ಬದಲ್ಲಿ ನಮ್ಗೆ ಓಟ್ ಬಿತ್ತು ಅನ್ನೋದು ಗ್ಯಾರಂಟಿ ಆಯ್ತದೆ. ಆಮೇಲೆ ನಿಮ್ಮ ಸಾಲ ತೀರಿಸೋದು ನಮ್ಮ ಜವಾಬ್ದಾರಿ ಆಯ್ತದೆ. 3 things, ಹಾಂ, ಮ್ಯೂಚುವಲ್ ಬೆನಿಫಿಟ್ಟು, ನಮ್ದು ಅಗ್ರಿಮೆಂಟು, ಅಗ್ರಿಮೆಂಟ್ ಆನರ್ ಆಗ್ತದೆ ತಾನೆ? ನಾವಂತೂ ಕೊಟ್ಟು ಮಾತು ಉಳಿಸ್ಕೋತೀವಿ, ಬಟ್ ನೀವಂತೂ ಉಳಿಸ್ಕೋಬೇಕು ಅಷ್ಟೇ ನಾನು ಹೇಳೋದು. ಆಗ್ಬೋದಲ್ಲ? ನಮಸ್ಕಾರ. ಆಮೇಲೆ ನಿಮ್ಮ ಮಿಕ್ಕಿದ ವಿಚಾರ. ಥ್ಯಾಂಕ್ ಯು ಆಲ್ ಫಾರ್ ವೇಟಿಂಗ್ ಆನ್ ದಿಸ್ ಸರ್. ಥ್ಯಾಂಕ್ ಯು ಫಾರ್, ಐ ಥಿಂಕ್ ಐ ಮೆಟ್ ಒಂದು ಹಾಫ್ ಅನ್ ಅವರ್, ಒನ್ ಅವರ್. ಸೊ ಟುಡೇ ಸಮ್ಮ, ಬಿಕಾಸ್ ಆಫ್ ಹಿಸ್ ಎಫರ್ಟ್ ವಿ ಡೋಂಟ್ ಹ್ಯಾವ್ ಪವರ್ ಕಟ್ಸ್ ಲೈಕ್ 5 years back. ವಿ ಶುಡ್ ಗಿವ್ ಎಮ್ ಎ ಬಿಗ್ ಅಪ್ಲಾಸ್ ಫಾರ್ ದಿಸ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್.